ಸರ್ ಹಾಯ್ ಹೇಳಿ ಸರ್, ಬೆಳಿಗ್ಗೆಯಿಂದ ನಾನು ಹಾಯ್ 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 ಹೇಳ್ತೀನಿ ಅಂತ ಹೇಳಿದ್ವಿ ನಮ್ಮ ವ್ಯೂವರ್ಸ್. ಅಲ್ಲಿಂದ ಹೀಗೆ ಮುಂದೆ ಹೋದರೆ ಒಂದು ಪವರ್ಫುಲ್ ಹನುಮ ದೇವಸ್ಥಾನ ಇದೆ, ಅದಕ್ಕೆ ನಾನು ಬೆಳಿಗ್ಗೆ ಬರ್ತೀನಿ. ನಾನು ಹೊರಟಿರೋದು ಎಲ್ಲಿಗೆ ಅಂದರೆ ಒಂದು ಬಡ್ಜೆಟ್ ಫುಡ್ ಮಾಡಬೇಕು. ಅಲ್ಲಿ ಇಂದಿರಾ ಕ್ಯಾಂಟೀನ್ ಎಲ್ಲಿರುತ್ತೆ ಅಂತ ನೋಡಿದರೆ ಅಲ್ಲಿಗೆ ಹೋಗಿರೋದು. ಇಂದಿರಾ ಕ್ಯಾಂಟೀನ್ಗಿದ್ದಾರೆ ಪತಾನೆ. ಈಗ ಸಮಯ 5:04. ವೆಯ್ಟ್ ಮಾಡೋಣ. ನಾನು ತುಂಬ ಕುತೂಹಲದಿಂದ ಖುಷಿಯ ಕಾಯ್ತಿರೋದು ನಾನು ನೋಡಬೇಕು ಅಂತಲ್ಲ, ನಿನಗೆ ತೋರಿಸ್ತೀನಿ ನೀವು ನೋಡ್ಬೋದು ಅಂತ. ಸಮಯ ಈಗ 5:10. ನಾವಿನ್ನೂ ಕಾಯ್ತಾನೆ ಇದ್ದೀವಿ ವಿಜಿ ಸರ್ನ. ಟ್ರಾಫಿಕ್ ತುಂಬಾ ಇರುತ್ತೆ ಮಂಗಳೂರಿಂದ ಬರೋದಾದರೆ. ಸೊ ಅವರು ಬರ್ತಾ ಇರ್ಬೋದು. ನನ್ನ ಹಾರ್ಟ್ ಇವಾಗ ಯಾವ ಥರ ಬಡ್ಕೋತಿದೆ ಗೊತ್ತಾ? ಟಿಕ್ 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 ಈ ಥರ ಬಡ್ಕೋತಾ ಇದೆ. ಯಾಕೆ ಗೊತ್ತಾ? ವಿಜಿ ಸರ್ ಬರ್ತಾ ಇದ್ದಾರೆ, ನಾವು ಅವ್ರನ್ನ ಮೀಟ್ ಮಾಡ್ತಿದ್ದೀವಿ. ನಾವು ಅವ್ರನ್ನ ಮೀಟ್ ಮಾಡ್ತಿಲ್ಲ, ನಿಮಗೆ ಅವ್ರನ್ನ ನಾನು ಪರಿಚಯ ಮಾಡಿಸ್ಕೊಡ್ತಿದ್ದೀನಿ. ಅವ್ರು ನಿಮಗೆ ಹಾಯ್ ಅಂತಾರೆ ನೋಡಿ. ಯಾರು ಗೊತ್ತಾ? ನಮ್ಮ ಮಾವಿನದ್ದು ಇಡೀ ಸೆಟ್ನ ಇವರೇ ನೋಡ್ಕೊಂಡಿದ್ದೀನಿ. ಪ್ರೊಡಕ್ಷನ್ ನೋಡ್ಕೊಂಡಿದ್ದೀನಿ ಅಂತ ಹೇಗಿದ್ದೀರಾ? ಸಮಯ ಈಗ 5:36. ನಾವೆಲ್ಲರೂ ಕಾಯ್ತಿದ್ದ ಸರ್ ಇಲ್ಲಿ ಬಂದರು. ವಿಜಯ್ ಸರ್ ಬಂದರು. ಅರ್ಜೆಂಟ್ ಮಾಡಿಬಿಡಿ, ವೆಯ್ಟ್ ಮಾಡಿ ವೆಯ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲೇ ಇದ್ದಾರೆ, ನನ್ನ ಪಕ್ಕ ಆಪೋಸಿಟಲ್ಲಿ ಇದ್ದಾರೆ. ಬಟ್ ನನಗೆ ಮಾತಾಡ್ಸೋಕ್ಕೆ ಆಗ್ತಿಲ್ಲ. ಸರ್ ಹಾಯ್ ಹೇಳಿ ಸರ್, ಬೆಳಿಗ್ಗೆಯಿಂದ ನಾನು ಹಾಯ್ 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 ಹೇಳ್ತೀನಿ ಅಂತ ಹೇಳಿದ್ದೀನಿ ನಮ್ಮ ವ್ಯೂವರ್ಸ್. ನನ್ನ ಚಾನಲ್ ನೇಮ್ ಗುಬ್ಬಿ ಕ್ರಿಯೇಷನ್ಸ್ ಅಂತ. ಗುಬ್ಬಿ ಕ್ರಿಯೇಷನ್ಸ್ ಅಂತನಾ? ಹಾಯ್ ಗುಬ್ಬಿ ಕ್ರಿಯೇಷನ್ಸ್, ನಮಸ್ಕಾರ. ನಮ್ಮ ವಿನಯ್ ಅವರು ಮಾಲ್ಗುಡಿ ಡೇಸಲ್ಲಿ ಭಾಳ ದಿವಸ ಜೊತೆಯಲ್ಲಿದ್ದರು. ಹೈಕಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಇಡೀ ಕರ್ನಾಟಕ ದುಡ್ಡಿಲ್ಲದೆ ಸುತ್ತಬೇಕಂತ. ಡ್ರಾಪ್ ತಗೊಂಡು ಇವತ್ತು ಅಲ್ಲಿ ಇವತ್ತು ಹಂಗೆ ನಿಮ್ಮನ್ನ ತೋರಿಸ್ತೀನಿ ಅಂತ ಹಂಗೆ ಬಂದಿರೋದು ನನ್ನ ವ್ಯೂವರ್ಸ್. ಹೌದಾ? ಬಟ್ ವ್ಯೂವರ್ಸ್ ಕೈಂಡ್ ಇದಾರಾ? ಇದಾರೆ, ದಯಾಳುಗಳಿದ್ದಾರೆ. ಇದೆ ಎಲ್ಲ ನಮ್ಮ ವಿನಯನ ಒಂದು ಹಿಚ್ ಹೈಕಿಂಗ್ ಉಂಡು ಆಯ್ಕೆ ಸಪೋರ್ಟ್ ಮಂತ್ಲಿ ದಯದಿದ್ದು ಅರೇನು ಕರ್ನಾಟಕ ಪೂರ ಸುತ್ತು ಲೆಕ್ಕ ಮನ್ ಪ್ಲೇಯರ್ ಆರು ಖರ್ಚು ಮನ್ಪರೆ ದುಡ್ಡಿಜ್ಜಿಯಿಂದ ಅದ್ದು ದುಡ್ಡು ಉಂಡು ಪಂಡ ಒಂದೊಂಜಿ ಎಕ್ಸ್ಪೀರಿಯನ್ಸ್ ಲೆಕ್ಕ. ಆ ಎಕ್ಸ್ಪೀರಿಯನ್ಸ್ ನಿಕ್ಲಕ್ಕ ಪೂರ ತೊಷ್ಪಾವೋಡು ಪಂಡದು ಒಂಜಿ ಎಡ್ಡೆ ಇಂಟೆನ್ಷನ್ ಉಂಡು. ಸೊ ಆ ಉದ್ದೇಶವನ್ನು ನೀವೆಲ್ಲರೂ ಜೊತೆಗೆ ಸೇರಿ ಕೈ ಸೇರಿಸಿ ಪೂರೈಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓ ವಿಜಿ ಸರ್ನ ತೋರಿಸ್ತೀನಿ ತೋರಿಸ್ತೀನಿ ಅಂತ ಬೆಳಗಿಂದ ಹೇಳಿದೆ ತಾನೇ, ತೋರಿಸ್ದೆ ತಾನೇ ಇವಾಗ, ಹೇಗನ್ನಿಸ್ತಿದೆ? ಓ ನನಗಂತೂ ಸಖತ್ ಖುಷಿ ಅಂದರೆ ಇಷ್ಟು ಹತ್ರದಿಂದ ನಾನು ನೋಡ್ತೀನಿ ಅಂತ ಗಾಡ್ ಪ್ರಾಮಿಸ್ ಅಂದ್ಕೊಂಡಿರಲಿಲ್ಲ. ಬಟ್ ನೋಡಿದೆ ಇವಾಗ ರಿಬ್ಬನ್ ಕಟ್ಟಿಂಗ್ನ ಸ್ವಲ್ಪ ತೋರಿಸ್ತೀನಿ, ಅದನ್ನು ನೋಡಿ ಖುಷಿ ಪಡಿ. ನನಗಾಗ್ತಿರೋ ಖುಷಿಗೆ ನಾನು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಬನ್ನಿ ಇವಾಗ ರಿಬ್ಬನ್ ಕಟ್ಟಿಂಗ್ ಮಾಡೋದನ್ನ ತೋರಿಸ್ತೀನಿ, ಮತ್ತು ಹೋಗ್ತಾ ಮಾತಾಡ್ತೀನಿ. ಬೇಕರಿ ಪಕ್ಕ ಸರಿ ಬಲ್ಲ ಸಾಗರ ಗಾಯಪಟ್ಟು ಕೇಳಿದಾಗ
ಸಿನಿಮಾ ಮನೋರಂಜನೆ ಮತ್ತು ಸಮಾಜ ಸೇವೆ ಪುರಸಭೆಯ ಅಧ್ಯಕ್ಷರಾಗಿರುವ ಪ್ರಕಾಶ್ ಹೇಳಿದ ಮೊದಲು ಮೇಲೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ವೀರ ವಿಜಯನಗರ ಸರ್ ಕೂತಳು ಅತ್ತಾಪಣಿಗೆ ಅಲ್ಲ ಪಾತಿರ್ಲ ಪಾತಿರ್ಗೆ ವಂಡರ್ಫುಲ್. ಸೊ ವೇದಿಕೆ ಮಿತಿ ಪುನಃಚೇತನ ಗಣ್ಯರ ದೈವಿ ಕುಟುಂಬದ ಮರ್ಮಯ ಫಸ್ಟ್ ಥಿಂಗ್ ತನ ನಮ್ಮ ಕಿಶೋರ್ ಸರ್ ರೋಷನ್ ಸರ್ ಕಂಗ್ರ್ಯಾಚುಲೇಷನ್ಸ್ ಪಂಡಿಗೆ ಹೊಸ ಪ್ರಯತ್ನ ಭಾರಿ ಪ್ರಾಮಾಣಿಕ ಪ್ರಯತ್ನ ಉಂಟು ಬೇಕರಿ ಸ್ಟಾರ್ಟ್ ಮಾಡ್ತಾರೆ ಮಾತೇರೆಗೆ ಸ್ವೀಟ್ ತಿಂತಾವನ್ನ ಸ್ಪೈಸ್ ತಿಂತಾವನ್ನ ಮತ್ತು ಸ್ನ್ಯಾಕ್ಸ್ ತಿಂತಾವನ್ನ ಒಂದು ಪೂರ ಅರೆಗೊಂದು ಫ್ಯಾಷನ್ ಲೇಖ ಉಂಟು ಪೂರ ಮೂಲೆ ಬೇಕ್ ಮಂತ್ರ ಎಡ್ಡೆ ಬೇಕ್ ಮಂತ್ರ ಇರೇಗೆ ಮುಲ್ಪ ತಿಕ್ಕನ ಮಾತ ಐಟಮ್ಸ್ ಚಪ್ಪಾಳೆ ಪಟ್ಟದ್ದು ಶಿಳ್ಳೆ ಪಾಡದು ನಮ್ಮ ಊರದ ಮರ್ಮಯ ಎನ್ನುತ್ತಿದ್ದ ವಿಜಯ ರಾಘವೇಂದ್ರ ಸರ್ ನಿಮಗೆ ಹಾರೈಕೆ ಮಾಡ್ಕೊಡ್ತಾ ಏನೊಂದಿಲ್ಲ ಆತನ ಬಿಸಿಲು ಫ್ಯಾಂಟಾಸ್ಟಿಕ್ ಬೆದ್ರದಾಗಲಿ ಏರ್ತಲೇ ನನ್ನ ಕೈ ಬಿಡ್ಬೋದು ಏನ್ ಗೊತ್ತು ಕೂಡ ಯಾವ ತರ ಬೇಕ್ರಿ ಏನು ಕೇಳಿದೆ ಯಾವಾಗ ಬರ್ಬೇಕು ಅಂತ ಹೇಳಿದ್ರು. ಸೊ ಇಂತ ಒಂದು ಸಂದರ್ಭದಲ್ಲಿ ನಮ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ಅದೇ ತರ ಅಂಜನೆ ಸ್ವಾಮೀಜಿ ಈರೆಗ್ಲ ಧನ್ಯವಾದಗಳು. ಪ್ರಸಾದ್ ಸರ್, ಬಾಹುಬಲಿ ಸರ್, ಕುಲದೀಪ್ ಸರ್ ಮಾತಿರಗ್ಲ ಥ್ಯಾಂಕ್ ಯು ಸೋ ಮಚ್. ಅಂಚನೆ ವಿಶೇಷವಾದ ಈ ಕಾರ್ಯಕ್ರಮ ವಿಜಯರಾಘವನ್ ಸರ್ ಮತ್ತು ಬೆರಿ ಸಹ ಇಪ್ಪಡೋದಕ್ಕೇನು ಥ್ಯಾಂಕ್ ಯು ಸೋ ಮಚ್. ತುಳುನಾಡದ ಸತ್ಯಲು ದೈವಲು ದೇವರ ಪಂದು ದೇವರ ಮಕ್ಕಳಿಗೆ ಆಶೀರ್ವಾದ ಕೊರೋಣ ನಾನು ನಿಮಗೆ ಯಾವತ್ತೂ ಒಂದು ಮಾತು ಹೇಳ್ತೀನಿ ಏನಂದರೆ ಮನುಷ್ಯನಿಗೆ ಮುಖ್ಯವಾಗಿ ಪೇಷನ್ಸ್ ಇರಬೇಕು ಅಂತ. ಆ ಪೇಷನ್ಸ್ ಇವತ್ತು ಎಷ್ಟು ಹೆಲ್ಪ್ ಮಾಡ್ತು ಅಂದರೆ ನಮಗೆ ವಿಜಯ ರಾಘವೇಂದ್ರ ಸರ್ ಎರಡೂವರೆ ವರ್ಷದಿಂದೆ ಒಂದು ಇವೆಂಟಲ್ಲಿ ಸಿಕ್ಕಿದ್ರು ಅಂದರೆ ಈ ಮಾಲ್ಗುಡಿ ಡೇಸ್ ಪ್ರೀಮಿಯರ್ ಶೋಲ್ಲಿ ಸಿಕ್ಕಿದ್ರು. ಆದರೆ ಅವ್ರ ಜೊತೆ ನಾನು ಫೋಟೋ ತೆಗೆಸ್ಕೊಂಡೆ ಬಟ್ ತುಂಬ ಹರಿಬರಿಯಲ್ಲಿ ತೆಗೆಸ್ಕೊಂಬಿಟ್ಟೆ ಮಾತಾಡೋದಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ಸಿಕ್ಕಿದ್ರಲ್ವಾ ಇವತ್ತು ಅದು ಹೇಳೋಕ್ಕೆ ಸಾಧ್ಯ ಅಲ್ಲ. ಅವತ್ತು ನಾನು ಸುಮ್ಮನೆ ಒಂಥರ ನನಗೆ ಸ್ವಲ್ಪ ಬೇಜಾರು ಆಯಿತು. ಅಷ್ಟು ದಿವಸ ನಾನು ಒಟ್ಟಿಗೆ ಅವ್ರ ಜೊತೆ ಕೆಲಸ ಮಾಡಿದ್ರು ಚೆನ್ನಾಗಿ ಮಾತಾಡ್ಸೋಕ್ಕಾಗಿಲ್ವಲ್ಲ, ಒಂದು ಫೋಟೋ ತೊಗೊಳ್ಬೇಕಾದ್ರೆ ನೀಟಾಗಿ ಒಂದು ಮಾತಾಡ್ಸೋಕ್ಕಾಗಿಲ್ವಲ್ಲ, ಸಖತ್ ಬೇಜಾರು ಮಾಡ್ಕೊತಿದ್ದೆ. ಬಟ್ ಇವತ್ತು ನನಗೆ ಗೊತ್ತಿಲ್ಲ ಏನು ಮಾತಾಡಬೇಕಂತ. ಅದ್ರ ಜೊತೆ ಇನ್ನೊಂದು ವಿಶೇಷ ಏನು ಗೊತ್ತಾ, ನಾನು ಸುಮ್ಮನೆ ಹಂಗೆ ಕಾಯ್ತಾ ಇದ್ದೆ ಸರ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ. ಸರ್ಗೆ ಹೇಳಿಬಿಟ್ಟು ಹೊರಡೋಣ ಅಂದ್ಕೊಂಡು ಯಾವ್ದಾದ್ರು ರೂಮ್ ಹುಡ್ಕೋಣ ಅಂತ ಹೋಗ್ತಾ ಇದ್ದೆ. ಸರ್ ಅಂದರು ಇಲ್ಲೇ ಬೇಕರಿ ಹಿಂದ್ಗಡೆ ಒಂದು ರೂಮ್ ಇದೆ ಉಳ್ಕೊಬೇಡಿ ಅಂತ. ನನ್ನಂಥ ಬಡ್ಜೆಟ್ ಟ್ರಾವೆಲರ್ಗೆ ಇಂಥ ಮಾತು ಕೇಳಿದ್ಮೇಲೆ ನಾನು ಬೇರೆ ಕಡೆ ಹೋಗ್ತೀನಾ, ಇಲ್ಲೇ ಇರ್ತೀನಿ ಇವತ್ತು. ಸೊ ನನ್ನ ರೂಮಿನ ಖರ್ಚು ಉಳಿತು. ಕಮ್ಮಿ ಅಂದರೆ ಈ ಮೂಡುಬಿದ್ರೆಯಲ್ಲಿ ಲಾಡ್ಜ್ 500 ರೂಪಾಯಿಗಿಂತ ಕಡಿಮೆ ಸಿಗಲ್ಲ ಅಂತ ನಾನು ಗೂಗಲ್ ಮಾಡಿದಾಗ ಗೊತ್ತಾಯಿತು. 700 ರೂಪಾಯಿ 800 ರೂಪಾಯಿ ತೋರಿಸ್ತಿತ್ತು. 700 800 ರೂಪಾಯಿನ ನಾನು ಇವತ್ತು ಉಳಿಸ್ಕೊಂಡಿದ್ದೀನಿ ಥ್ಯಾಂಕ್ಸ್ ಟು ಕಿಶೋರ್ ಸರ್.
ನೀವು ಇಷ್ಟೊತ್ತು ಮೂಡಿಬಿದ್ರೆ ಹಗಲು ಸೂರ್ಯ ಇರಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ, ಆದರೆ ಸೂರ್ಯ ಮುಳುಗಿದ ಮೇಲೆ ಚಂದ್ರ ಬರೋ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡಬೇಕಾ, ಬನ್ನಿ ತೋರಿಸ್ತೀನಿ. ಸ್ವೀಟ್ ಸ್ಟಾಲು, ಅಲ್ಲಿಂದ ಹೀಗೆ ಮುಂದೆ ಹೋದರೆ ಒಂದು ಪವರ್ಫುಲ್ ಹನುಮ ದೇವಸ್ಥಾನ ಇದೆ, ಅದಕ್ಕೆ ನಾನು ಬೆಳಿಗ್ಗೆ ಬರ್ತೀನಿ. ಬೆಳಿಗ್ಗೆ 6-6:30 ನಾನು ಹನುಮ ದೇವಸ್ಥಾನಕ್ಕೆ ಬರ್ತೀನಿ. ನಾನು ಹೊರಟಿರೋದು ಎಲ್ಲಿಗೆ ಅಂದರೆ ಒಂದು ಬಡ್ಜೆಟ್ ಫುಡ್ ಮಾಡಬೇಕು. ಇಲ್ಲಿ ಇಂದಿರಾ ಕ್ಯಾಂಟೀನ್ ಎಲ್ಲಿರುತ್ತೆ ಅಂತ ನೋಡಿದರೆ ಅಲ್ಲಿಗೆ ಹೋಗಿರೋದು. ಹೋಗ್ಬೋದಿತ್ತು ಇಂದಿರಾ ಕ್ಯಾಂಟೀನ್ ಕಿದ್ದಾರೆ ಪತಾನೈ. ಹಲೋ, ನಮ್ಮ ಮೂಡಬಿದ್ರೆ, ಎಲ್ಲರದು ಮೂಡಬಿದ್ರೆ. ಯೋ ಯೋ ಪೀಸ್. ಏನಪ್ಪ ಮೂಡಬಿದ್ರೆ ಜನರು ಜೋಶಲ್ಲಿದ್ದಾರೆ, 7:14 ಒಳ್ಳೆ ಜೋಶಲ್ಲಿದ್ದಾರೆ. ಅವರ ಎನರ್ಜಿ ನೋಡಿ ನನಗೂ ಎನರ್ಜಿ ಡಬಲ್ ಆಗ್ತಾ ಇದೆ, ಡಬಲ್ ಆಗ್ತಾ ಇದೆ. ಎಲ್ಲರೂ ಮಾತಾಡ್ತವ್ರೆ, ಖುಷಿ ಆಗ್ತಾ ಇದೆ ನನಗೆ.